ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಜಿ ಎಸ್ ವಿ ಕ್ಲರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಮಾಹಿತಿ ಯಾವುದು ಅಂತಂದರೆ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಅಥವಾ ಅವರ ಇಬ್ಬರ ಮಕ್ಕಳಿಗೆ ಕಾರ್ಮಿಕ ಇಲಾಖೆ ಕಡೆಯಿಂದ ಗೃಹಲಕ್ಷ್ಮಿ ಬಾಂಡ್ ಅನ್ನೋ ಯೋಜನೆಯಿಂದ 60,000 ರೂಪಾಯಿ ಮದುವೆಗೆ ಸಹಾಯಧನ ಸಿಗ್ತಾ ಇದೆ. ಸೊ ಈ ಒಂದು 60,000 ರೂಪಾಯಿನ ಮದುವೆಗೆ ಸಹಾಯಧನವಾಗಿ ಕಾರ್ಮಿಕರು ಅಥವಾ ಅವರ ಇಬ್ಬರು ಮಕ್ಕಳು ಪಡೆದುಕೊಳ್ಬೋದು. ಸೊ ಈ ಒಂದು ಯೋಜನೆಯ ಲಾಭವನ್ನು ಶ್ರಮಿಕರು ಅಥವಾ ಶ್ರಮಿಕರ ಮಕ್ಕಳು ಹೇಗೆ ಪಡೆದುಕೊಳ್ಳಬೇಕು ಮತ್ತು ಯಾವೆಲ್ಲ ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ ಮತ್ತು ಅರ್ಜಿಯನ್ನು ನೀವು ಹೇಗೆ ಸಲ್ಲಿಸಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ಇನ್ನುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಬಿ ಕ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಜಿ ಎಸ್ ಬಿ ಕ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರಿಂದ ನಿಮಗೆ ಉಪಯುಕ್ತ ಆಗಿರುವಂಥ ಮಾಹಿತಿಗಳನ್ನ ನಮ್ಮ ಚಾನಲಿಂದ ನೀವು ಪಡೆದುಕೊಳ್ಬೋದು. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಅಥವಾ ಅವರ ಇಬ್ಬರು ಮಕ್ಕಳು ಸಹ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದು. ಮದುವೆಗೆ ಸಹಾಯಧನವಾಗಿ 60,000 ರೂಪಾಯಿ ಕಾರ್ಮಿಕ ಇಲಾಖೆ ಕಡೆಯಿಂದ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಲೈವ್ ಆಗಿ ತೋರಿಸದೆ ನೋಡ್ಬೋದು. ಗೃಹಲಕ್ಷ್ಮಿ ಬಾಂಡ್ ಸಹಾಯಧನ ಏರಿಕೆ ಅಂತ ಹೇಳಿದರೆ, ಸೊ ಮೊದಲು ಕಾರ್ಮಿಕ ಇಲಾಖೆ ಕಡೆಯಿಂದ 50,000 ರೂಪಾಯಿ ಮದುವೆಗೆ ಸಹಾಯಧನ ಸಿಗ್ತಾ ಇತ್ತು. ಸೊ ಈಗ 60,000 ರೂಪಾಯಿನ ಏರಿಕೆ ಮಾಡಿದ್ದಾರೆ, ಅಂದರೆ 10,000 ರೂಪಾಯಿನ ಏರಿಕೆ ಮಾಡಿದ್ದಾರೆ ಮದುವೆಗೆ ಸಹಾಯಧನವಾಗಿ ಕಾರ್ಮಿಕ ಇಲಾಖೆ ಕಡೆಯಿಂದ. ಸೊ ಈ ಒಂದು ಯೋಜನೆಯ ಲಾಭವನ್ನು ಶ್ರಮಿಕರು ಅಥವಾ ಅವರ ಇಬ್ಬರು ಮಕ್ಕಳು ಪಡೆದುಕೊಳ್ಬೋದು. ಸೊ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೇಕಾದ್ರೆ ಯಾವ ಅರ್ಹತೆಗಳಿರಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಮೊದಲದಾಗಿರುವಂಥ ಒಂದು ಅರ್ಹತೆ ಯಾವುದು ಅಂತಂದರೆ, ನೀವು ಲೇಬರ್ ಕಾರ್ಡ್ನ ಮಾಡಿಸ್ಕೊಂಡು ಅಥವಾ ಕಾರ್ಮಿಕ ಇಲಾಖೆಗೆ ನೋಂದಾಯಿತರಾಗಿ 1 ವರ್ಷ ಪೂರ್ಣಗೊಂಡಿರಬೇಕು ಅಂತ ಇಲ್ಲಿ ಸ್ಪಷ್ಟ ಮಾಹಿತಿನ ಕೊಟ್ಟಿದ್ದಾರೆ. 1 ವರ್ಷ ಸದಸ್ಯತ್ವವನ್ನು ಪೂರೈಸಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಎರಡನೇದಾಗಿರುವಂಥ ಒಂದು ಅರ್ಹತೆ ಯಾವುದು ಅಂತಂದರೆ, ನೋಂದಾಯಿತ ನಿರ್ಮಾಣ ಕಾರ್ಮಿಕನು ಕುಟುಂಬವು 2 ಬಾರಿ ಮಾತ್ರ ಸಹಾಯಧನ ಪಡೆಯಲು ಸಾಧ್ಯವಾಗಿರುತ್ತೆ ಅಂತ ಹೇಳಿದರೆ, ಸೊ 2 ಬಾರಿ ಒಂದು ಕುಟುಂಬಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ಮೂರನೇದಾಗಿರುವಂಥ ಒಂದು ಅರ್ಹತೆ ಯಾವುದು ಅಂತಂದರೆ, ನೋಂದಾಯಿತ ಕಾರ್ಮಿಕ ಯಾವುದೇ ಬಾಕಿ ಇಲ್ಲದಂತೆ ಪೂರ್ಣವಾಗಿ ವಂತಿಕೆಯನ್ನು ಮಂಡಳಿಗೆ ಪಾವತಿಸಿರಬೇಕು ಅಂತ ಹೇಳಿದರೆ, ನೀವು ಯಾವುದನ್ನೇ ವಂತಿಕೆ ಪೆಂಡಿಂಗ್ ಇಟ್ಕೊಳ್ಳದೇ ನೀವು ಎಲ್ಲನೂ ಪೂರ್ಣವಾಗಿ ಪಾವತಿಸಿರಬೇಕು ಅಂತ ಹೇಳಿದರೆ, ಸೊ ನಾಲ್ಕನೇದಾಗಿರುವಂಥ ಒಂದು ಅರ್ಹತೆ ಯಾವುದು ಅಂತಂದರೆ, ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಮಗ ಅಥವಾ ಮಗಳು ಮದುವೆ ಸಹಾಯಧನವನ್ನು ಪಡೆಯಲು ವಿವಾಹ ನಿಯಮದಡಿ ಸೂಚಿಸಿರುವ ವಯಸ್ಸನ್ನು ತಲುಪಿರಬೇಕು ಅಂತ ಹೇಳಿದರೆ, ಕಾನೂನಿಗೆ ಬದ್ಧವಾಗಿರುವಂಥ ವಯಸ್ಸನ್ನು ಇಲ್ಲಿ ಮೀರಿರಬೇಕು ಅಥವಾ ಇಲ್ಲಿ ತಲುಪಿರಬೇಕು ಅಂತ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಐದನೇದಾಗಿರುವಂಥ ಒಂದು ಅರ್ಹತೆ ಯಾವುದು ಅಂತಂದರೆ, ವಿವಾಹ ನೋಂದಣಾಧಿಕಾರಿಗಳಿಂದ ಪಡೆದ ವಿವಾಹ ನೋಂದಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಅರ್ಹತೆಗಳನ್ನು ಕಾರ್ಮಿಕರು ಅಥವಾ ಅವರಿಬ್ಬರು ಮಕ್ಕಳು ಹೊಂದಿರಬೇಕು. ಸೊ ಈ ಅರ್ಹತೆಗಳನ್ನ ಹೊಂದಿದರೆ ನೀವು ಅರ್ಜಿಯನ್ನು ಸಲ್ಲಿಸಿ ಮದುವೆಗೆ ಸಹಾಯಧನ ಪಡೆದುಕೊಳ್ಬೋದು. ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿ ಜೊತೆಗೆ ನೀವು ಕೊಡಬೇಕಾಗಿರುವಂಥ ಪೂರಕ ದಾಖಲಾತಿಗಳು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿರುವಂಥದ್ದು, ಫಲಾನುಭವಿ ಎಂದು ನೋಂದಣಿಯಾಗಿ 1 ವರ್ಷದ ನಂತರ ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿದ್ದಾರೆ. ಸೊ ಎರಡನೇದಾಗಿರುವಂಥ ದಾಖಲಾತಿ ಯಾವುದು ಅಂತಂದರೆ, ವಂತಿಗೆ ಪ್ರಮಾಣ ಪತ್ರವನ್ನು ಹಿರಿಯ ಅಥವಾ ಕಾರ್ಮಿಕ ನಿರೀಕ್ಷಕರಿಂದ ಸಲ್ಲಿಸುವುದು ಅಂತ ಹೇಳಿದ್ದಾರೆ. ಮೂರನೇದಾಗಿರುವಂಥ ಒಂದು ದಾಖಲಾತಿ ಯಾವುದು ಅಂತಂದರೆ, ಉದ್ಯೋಗ ದೃಢೀಕರಣ ಪತ್ರ ಅಂತ ಹೇಳಿದ್ದಾರೆ. ಸೊ ನಾಲ್ಕನೇದಾಗಿರುವಂಥ ಇಲ್ಲಿ ದಾಖಲಾತಿ ಯಾವುದು ಅಂತಂದರೆ, ಬ್ಯಾಂಕ್ ಖಾತೆ ವಿವರಗಳು ಅಂತ ಹೇಳಿದ್ದಾರೆ. ಸೊ ವಿವಾಹ ನೋಂದಣಾಧಿಕಾರಿಗಳಿಂದ ಪಡೆದ ವಿವಾಹ ನೋಂದಣ ಪತ್ರವನ್ನು ಸಹ ನೀವು ಕೊಡಬೇಕಾಗಿರುತ್ತೆ. ಮದುವೆಯ ಆಮಂತ್ರಣ ಪತ್ರ ಅಂತ ಹೇಳಿದರೆ, ಅಂದರೆ ಮದುವೆ ಇನ್ವಿಟೇಷನ್ ಕಾರ್ಡ್ ಸಹ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ರೇಷನ್ ಕಾರ್ಡ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಮದುವೆಯಾಗಿ 6 ತಿಂಗಳ ಒಳಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿದರೆ, ಸೊ ಮದುವೆಯಾಗಿ 6 ತಿಂಗಳ ಒಳಗನೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ, ಇಲ್ಲಿ ಕೊಟ್ಟಿರುವಂಥ ದಾಖಲೆಗಳೊಂದಿಗೆ ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ ನಿಮಗೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರಲ್ಲ, ನೀವು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ವಿತರಣಾ ಸಮಯ ಅಂತ ಹೇಳಿದರೆ, ಈ ಒಂದು ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳಬೇಕಾದರೆ ನಿಮಗೆ 60 ದಿನಗಳಲ್ಲಿ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದು. ಅಂದರೆ ಮದುವೆಗೆ ಸಹಾಯಧನವನ್ನು 60 ದಿನಗಳ ಬಳಿಕ ನೀವು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದು. ಸೊ ನೀವು ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು ಮತ್ತು ನೀವು ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ಸಹ ಅರ್ಜಿ ಸಲ್ಲಿಸಬಹುದು. ಸೊ ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ಇಲ್ಲಿ ಕೊಟ್ಟಿರುವಂಥ ದಾಖಲೆಗಳೊಂದಿಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. ಸೊ ಭೇಟಿ ನೀಡಿ ಅಲ್ಲಿ ನೀವು ಅರ್ಜಿನ ಸಲ್ಲಿಸಬಹುದು. ಅನ್ವಯಿಸುವ ವಿಧಾನ ಅಂತ ಇದೆ. ಸೊ ಹೇಗೆ ಇರುತ್ತೆ ಅಲ್ಲಿ ಒಂದು ಅರ್ಜಿ ಸಲ್ಲಿಸುವುದು ಮತ್ತು ಹೇಗೆ ಒಂದು ಅನುಮೋದನೆ ಮತ್ತು ಪರಿಶೀಲನೆ ಹೇಗಿರುತ್ತೆ ಅಂತ ತಿಳಿದುಕೊಳ್ಬೋದು. ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸುವುದು ಅಂತ ಹೇಳಿದರೆ, ವಂತಿಗೆ ಪ್ರಮಾಣ ಪತ್ರ ಸಲ್ಲಿಸುವುದು ಅಂತ ಹೇಳಿದರೆ, ಹಿರಿಯ ಅಥವಾ ಕಾರ್ಮಿಕ ನಿರೀಕ್ಷಕರಿಂದ ಅರ್ಜಿ ಪ್ರಕ್ರಿಯೆ ಮತ್ತು ಪರಿಶೀಲನೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಸೊ ಕಾರ್ಮಿಕ ನಿರೀಕ್ಷಕರಿಂದ ಪರಿಶೀಲನಾ ವರದಿ ಸಿದ್ಧಪಡಿಸಲಾಗುವುದು ಅಂತ ಹೇಳಿದ್ದಾರೆ. ಅಧಿಕಾರಿ ಅವರಿಂದ ಪರಿಶೀಲನೆ ಮತ್ತು ಅನುಮೋದನೆ ಅಂತ ಹೇಳಿದರೆ, ಸೊ ನೀವು ಕಾರ್ಮಿಕ ಇಲಾಖೆಗೆ ಹೋಗಿ ಅಲ್ಲಿ ದಾಖಲೆಗಳನ್ನ ಕೊಟ್ಟು ನೀವು ಅರ್ಜಿನ ಸಲ್ಲಿಸಬಹುದು. ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸೋಕ್ಕೆ ಇಲ್ಲಿ ಅವಕಾಶ ಇದೆ ಸ್ನೇಹಿತರೆ. ನೀವು ಆನ್ಲೈನಲ್ಲಿ ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಸೇವಾ ಸಿಂಧುವಿನ ಮೂಲಕ
ಮದುವೆ ಸಹಾಯಧನಕ್ಕಾಗಿ ಅರ್ಜಿ ಅಂತ ಇದೆ. ಸೊ ಈ ಒಂದು ಫಾರ್ಮ್ನ ನೀವು ಫುಲ್ಫಿಲ್ ಮಾಡಬೇಕಾಗಿರುತ್ತೆ. ಎಲ್ಲನೂ ಸರಿಯಾಗಿ ತುಂಬಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿದಾರರ ವಿವರಗಳಲ್ಲಿ ನೀವು ಅರ್ಜಿದಾರರ ವಿವರಗಳನ್ನ ಸರಿಯಾಗಿ ತುಂಬಬೇಕಾಗಿರುತ್ತೆ. ಫಲಾನುಭವಿ ನೋಂದಣಿಯಾದ ವಿಳಾಸ ಅಥವಾ ವೃತ್ತ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಳಾಸನ ಸಹ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಬ್ಯಾಂಕ್ ವಿವರಗಳಿದೆ, ಸೊ ಬ್ಯಾಂಕ್ ವಿವರಗಳು ಸಹ ನೀವು ಸರಿಯಾಗಿ ತುಂಬಬೇಕಾಗಿರುತ್ತೆ. ನೋಂದಣಿ ವಿವರಗಳು ಅಂತಿದೆ, ಸೊ ನೋಂದಣಿ ವಿವರಗಳನ್ನು ಸಹ ಇಲ್ಲಿ ಸರಿಯಾಗಿ ತುಂಬಬೇಕಾಗುತ್ತೆ. ನೀವು ಮದುವೆ ವಿವರಗಳು ಅಂತಿದೆ, ಸೊ ಮದುವೆ ವಿವರಗಳನ್ನು ಸಹ ಇಲ್ಲಿ ಸರಿಯಾಗಿ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಕೊನೆಯದಾಗಿರುವಂಥದ್ದು ಘೋಷಣೆ ಅಂತಿದೆ, ಸೊ ಐ ಅಗ್ರಿ ಅಂತ ಕೊಟ್ಬಿಟ್ಟು ಇಲ್ಲಿ ವರ್ಲ್ಡ್ ವೆರಿಫಿಕೇಷನ್ ಅಂತ ಇರುತ್ತೆ. ಸೊ ಈ ಒಂದು ವರ್ಲ್ಡ್ ವೆರಿಫಿಕೇಷನ್ನ ನೀವು ಮಾಡಬೇಕಾಗುತ್ತೆ, ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮಗೆ ಅನೆಕ್ಸರಿ ಇರುತ್ತೆ. ಸೊ ಅನೆಕ್ಸರಿ ಅಂತಂದರೆ ನೀವು ನಿಮ್ಮ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಿ, ಸೊ ಈ ಒಂದು ಅರ್ಜಿಯನ್ನು ನೀವು ಸಕ್ಸಸ್ಫುಲ್ ಆಗಿ ನೀವು ಕಂಪ್ಲೀಟ್ ಮಾಡ್ಬೋದು, ಅಂದರೆ ಸಬ್ಮಿಟ್ ಮಾಡ್ಬೋದು. ಸೊ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ಈ ಒಂದು ಅರ್ಜಿನ ಸಲ್ಲಿಸಾದ್ಮೇಲೆ ನಿಮಗೆ ಸೇವಾಸಿಂಧುನಿಂದ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಕೊಟ್ಟಿರ್ತಾರೆ. ಸೊ ಆ ಕಾಪಿಯೊಂದಿಗೆ ಇಲ್ಲಿ ಕೊಟ್ಟಿರುವಂಥ ದಾಖಲೆಗಳೊಂದಿಗೆ ನೀವು ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ, ಸೊ ಅಲ್ಲಿ ನೀವು ಎಲ್ಲಾನು ಸಲ್ಲಿಸಿ. ಈ ಮಾಹಿತಿ ಎಲ್ಲ ಕಾರ್ಮಿಕರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೂ ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.